गाइस वन्स अगेन वेलकम बैक टू क्रिप्टो टर्मिनल एंड गाइस इवत्तिन वीडियोदल्ली निमगे फौसेट वेबसाइट ताव बंदिल्ल इवत्तिन वीडियोदल्ली निमगे यावदे रीतिय अप्लिकेशन ताव बंदिल्ल इवत्तिन वीडियोदल्ली ओंदु बेरेने रीतियंत वेबसाइट ना ताव बंदिनि ऐ थिंक इदर इदे रीतियंत वेबसाइट गळ बग्गे हिंदेनु निमगे वीडियो ना कोट्टिदिनि सो स्टिल इवत्तिन वीडियो ना ಪೂರ್ತಿಯಾಗಿ ನೋಡಿ ನಿಮಗೆ ಯಾವ ರೀತಿ ಅರ್ನಿಂಗ್ ಮಾಡಬೇಕು ಏನು ಮಾಡಬೇಕು ಎಲ್ಲನೂ ಏನಾಗುತ್ತೆ ಇಲ್ಲಿಂದ ತಿಳಿಸ್ಕೊಡ್ಲಾಗತ್ತೆ ನೀವು ಇಲ್ಲಿಂದ ಈಸಿಯಾಗಿ ತಿಳ್ಕೊಬೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋದ ಕಡೆ ಕಾಣಿಸೋ ಇರೋಕ್ಕೆಲ್ಲ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿ ಬಂದು ನೋಟಿಫಿಕೇಶನ್ ಬೆಲ್ ಏನಿದೆ ಅದನ್ನು ಕೂಡ ಆಲ್ನಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ನಿಮಗೆ ಇದ್ದಿರ್ತಂಥ ಆನ್ಲೈನ್ ಅರ್ನಿಂಗ್ ರಿಲೇಟೆಡ್ ವಿಡಿಯೋಗಳು ಸಿಗ್ತಾ ಇರುತ್ತೆ ಸೊ ಇಸ್ ಬೇರೆ ಮನೆ ಇವತ್ತಿನ ವಿಡಿಯೋ ಕಡೆಗೆ ವೆಬ್ಸೈಟ್ ಯಾವುದು ಅದನ್ನು ತಿಳಿಸ್ಕೊಡ್ತೀನಿ ವೆಬ್ಸೈಟ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ವೆಬ್ಸೈಟ್ ನೇನು ಮಾಡ್ಬೋದು ಸಿಂಪಲ್ ಆಗಿ ಓಪನ್ ಮಾಡ್ಬೋದು ನಾನು ಇವತ್ತು ಮಾತಾಡ್ತಾ ಇದ್ದೀನಿ URLshortx.com ಬಗ್ಗೆ ಅಂದರೆ ಇದು ಒಂದು URL ಶಾರ್ಟ್ನರ್ ವೆಬ್ಸೈಟ್ ಇದರಿಂದ ಯಾವ ರೀತಿ ನೀವು ಅರ್ನಿಂಗ್ನ ಮಾಡಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಅರ್ನಿಂಗ್ ಪ್ರೂಫ್ನ ಕೂಡ ಇಲ್ಲಿ ನಿಮಗೆ ನಾನು ಶೋ ಮಾಡಿಸ್ತೀನಿ ಆ್ಯಂಡ್ ಅಲ್ಲಿಂದ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಇದರಲ್ಲಿ ಏನು ಮೇಲೆ ಕ್ಲಿಕ್ ಮಾಡ್ಬೋದು ಇದರಿಂದ ಸೈನ್ ಅಪ್ ಬಟನ್ ಇರುತ್ತೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯೂಸರ್ ನೇಮ್ ಹಾಕಿ ಇಮೇಲ್ ಹಾಕೊಳ್ಳಿ ಪಾಸ್ವರ್ಡ್ ಹಾಕೊಳ್ಳಿ ಕನ್ಫರ್ಮ್ ಪಾಸ್ವರ್ಡ್ ಮಾಡ್ಕೊಂಡು ಕ್ಯಾಪ್ಚನ್ನ ಸಾಲ್ವ್ ಮಾಡ್ಕೊಂಡು ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಿಂದ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ ಇಲ್ಲ ಅಂದರೆ ನಿಮ್ಮಲ್ಲಿ ನೋಡಿದು ಸೈನ್ ಇನ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಗೂಗಲ್ ಅಕೌಂಟ್ ಮುಖಾಂತರನೂ ಸೈನ್ ಇನ್ನ ಕಂಪ್ಲೀಟ್ ಮಾಡ್ಬೋದು ಸೊ ನಾನು ಮಾಡ್ತೀನಿ ನನ್ನ ಅಕೌಂಟ್ ಆಲ್ರೆಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಯಾಪ್ಚರ್ ಸಾಲ್ವ್ ಮಾಡ್ಕೊಂಡು ಏನು ಮಾಡ್ತೀನಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ಸೊ ಇಸಿಲಿಂದ ಕಾಣಿಸ್ಬೋದು ನನ್ನ ಅಕೌಂಟ್ ಏನಿತ್ತು ಸೈನ್ ಇನ್ ಆಯಿತು ನಿಮ್ದು ಏನಾದರೂ ಇಮೇಲ್ ವೆರಿಫಿಕೇಶನ್ ಅದು ಇದು ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ ಇಮೇಲ್ ವೆರಿಫಿಕೇಶನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಆ್ಯಂಡ್ ಇಸಿಲಿಂದ ಕಾಣಿಸ್ಬೋದು ಮೇಲ್ಗಡೆ ಬ್ಯಾಲೆನ್ಸ್ನ ನೀವು ನೋಡ್ಬೋದು $1.34 ನಾನು ಅರ್ನಿಂಗ್ನ ಮಾಡಿದ್ದೀನಿ ಯಾವ ರೀತಿ ಅರ್ನಿಂಗ್ ಮಾಡಿರೋದು ನೀವು ಯಾವ ರೀತಿ ಅರ್ನಿಂಗ್ನ ಮಾಡಬಹುದು ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಏನು ಮಾಡ್ತೀನಿ ತಿಳಿಸ್ಕೊಡ್ತೀನಿ ಸೊ ಸಿಂಪಲ್ ಇಲ್ಲಿಂದ ಕಾಣಿಸಿರ್ಬೋದು ಇದು ಸಿಂಪಲ್ ಆಗಿರುವಂಥ ಒಂದು ವೆಬ್ಸೈಟ್ URL ಶಾರ್ಟ್ನರ್ ವೆಬ್ಸೈಟ್ ನಿಮಗೆ ಗೊತ್ತಿರ್ಬೋದು ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅನ್ನೋದು ಇಲ್ಲಂದ್ರೆ ನೀವು ಯಾವುದೇ ಒಂದು URL ಏನು ಮಾಡೋದು ಪೇಸ್ಟ್ ಮಾಡೋದು ಅಂದರೆ ಯಾವುದೇ ಒಂದು ವೆಬ್ಸೈಟ್ ಲಿಂಕ್ನ ನೀವು ಏನು ಮಾಡೋದು ತಗೊಂಬಂದು ಇಲ್ಲಿ ಪೇಸ್ಟ್ ಮಾಡ್ಬೋದು ಪೇಸ್ಟ್ ಮಾಡಿ ಇಲ್ಲಿಂದ ಏನು ಮಾಡೋದು ಶಾರ್ಟ್ ಅಂದ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಲಿಂಕ್ ಏನಾಗುತ್ತೆ ಶಾರ್ಟ್ ಆಗುತ್ತೆ ಆ್ಯಂಡ್ ನೀವು ಅದನ್ನು ಏನು ಮಾಡೋದು ಯೂಸ್ ಮಾಡ್ಬೋದು ಅರ್ನಿಂಗ್ ಮಾಡೋದಕ್ಕೆ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಇದರಲ್ಲಿ ಅದನ್ನು ಸಿಂಪಲ್ ಆಗಿ ನಿಮಗೆ ನಾನಿಂದ ತಿಳಿಸ್ಕೊಡ್ತೀನಿ ಯಾವುದೇ ಒಂದು URL ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಮೂವಿ ಲಿಂಕ್ನ ಶೇರ್ ಮಾಡಿರ್ತೀರಲ್ಲ ಯಾವುದೇ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡ್ತೀರ ಯಾರಿಗಾದರೂ ಅಂದರೆ ಆ ಒಂದು ಲಿಂಕ್ನ ಏನು ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಳ್ಳಿ ಇಲ್ಲಿ ತಗೊಂಬಂದು ಪೇಸ್ಟ್ ಮಾಡಿ ಶಾರ್ಟ್ ಅಂದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಶಾರ್ಟ್ ಆಗಿರೋಂಥ ಒಂದು ಲಿಂಕ್ ಏನಾಗುತ್ತೆ ನಿಮಗೆ ಸಿಗುತ್ತೆ ಅದನ್ನು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ನೀವು ಯಾರಿಗೆ ಶೇರ್ ಮಾಡಬೇಕು ಅವರಿಗೆ ಶೇರ್ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅವರಿಗೆ ಶೇರ್ ಮಾಡಿದಾಗ ಅವರು ಆ ಒಂದು ಲಿಂಕ್ನ ಕ್ಲಿಕ್ ಮಾಡ್ಕೊ ಓಪನ್ ಮಾಡಿದರೆ ಅವರಿಗೆ ಕೆಲವೊಂದು ಕ್ಯಾಪ್ಚರ್ ಸಾಲ್ವ್ ಮಾಡೋದು ಅದು ಇದು ಹೇಳುತ್ತೆ ಅವರು ಅದನ್ನು ಕಂಪ್ಲೀಟ್ ಮಾಡಿದ್ರ ಬದಲಿಗೆ ನಿಮಗೆ ಏನಾಗುತ್ತೆ ಅರ್ನಿಂಗ್ ಆಗುತ್ತೆ ಸೊ ಈ ಒಂದು ವೆಬ್ಸೈಟ್ ನಿಮಗೆ ಇಲ್ಲಿಂದ CPM ಕೂಡ ಚೆನ್ನಾಗಿ ಪ್ರೊವೈಡ್ ಮಾಡುತ್ತೆ ಮೇ ಬಿ ಇಂಡಿಯಾಗೆ $3 to $4 CPM ನ ಪ್ರೊವೈಡ್ ಮಾಡುತ್ತೆ ಪರ್ 1000 ವ್ಯೂಸ್ಗೆ ಅಂದರೆ 1000 ಕ್ಲಿಕ್ಸ್ ಬಂತು ನಿಮ್ಮೊಂದು ಲಿಂಕ್ಗೆ ಅಂದರೆ ನೀವು ಇಲ್ಲಿಂದ ಈಸಿಯಾಗಿ $4 ಅರ್ನಿಂಗ್ ಈಸಿಯಾಗಿ ಮಾಡ್ಕೊಬೋದು ಆ್ಯಂಡ್ ಇದಾಯಿತು ಯಾವ ರೀತಿ ನೀವು ಇಲ್ಲಿಂದ ಅರ್ನಿಂಗ್ನ ಮಾಡಬೇಕು ಅನ್ನೋದು ಇಲ್ಲಿ ಇವಾಗ ನೀವು ಅರ್ನಿಂಗ್ ಮಾಡೋದಕ್ಕೆ ಸಿಂಪಲ್ ಏನಂದರೆ ನೀವು ವಾಟ್ಸಪ್ ಫೇಸ್ಬುಕ್ ಟೆಲಿಗ್ರಾಮ್ನ ಕೂಡ ಯೂಸ್ ಮಾಡ್ಬೋದು ಈಸಿಯಾಗಿ ನಿಮ್ಮ ಟೆಲಿಗ್ರಾಮ್ನಲ್ಲಿ ಯಾವುದಾದ್ರೂ ಮೂವಿ ಚಾನೆಲ್ ಇತ್ತು ಇಲ್ಲಾಂದರೆ ವಾಟ್ಸಪ್ನಲ್ಲಿ ಯಾವುದಾದ್ರೂ ಮೂವಿ ಗ್ರೂಪ್ನಲ್ಲಿ ಇದ್ದೀರಾ ಇಲ್ಲ ಫೇಸ್ಬುಕ್ನಲ್ಲಿ ಯಾವುದಾದ್ರೂ ಮೋಡ್ ಅಪ್ಲಿಕೇಶನ್ ಇಲ್ಲ ಮೂವಿ ರಿಲೇಟೆಡ್ ಗ್ರೂಪ್ಸ್ ಅದು ಇದು ಇದರಲ್ಲಿ ನೀವು ಜಾಯ್ನ್ ಆಗಿದ್ದೀರಾ ಅಂದರೆ ನೀವಲ್ಲಿ ಲಿಂಕ್ನ ಶೇರ್ ಮಾಡಿ ಏನು ಮಾಡೋದು ಅದ್ರ ಬದಲಿಗೆ ಅರ್ನಿಂಗ್ನ ಮಾಡ್ಕೊಬಹುದು ತುಂಬಾ ಈಸಿ ಮೆಥಡ್ ಅರ್ನಿಂಗ್ ಮಾಡೋದಕ್ಕೆ ಬಟ್ ಕೆಲಸ ಮಾಡಬೇಕಾಗತ್ತೆ ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ ಒಂದ್ಸಲ ನಿಮಗೆ ಇಲ್ಲಿಂದ ಪೂರ್ತಿಯಾಗಿ ನೀವು ಯಾವ ರೀತಿ ಅರ್ನಿಂಗ್ ಮಾಡಬೇಕು ಅನ್ನೋದು ಅರ್ಥ ಆಯಿತು ಅಂದರೆ ನೀವು ಈಸಿಯಾಗಿ ಏನು ಮಾಡೋದು ಇಲ್ಲಿಂದ ಅರ್ನಿಂಗ್ನ ಮಾಡ್ಬೋದು ಇವತ್ತಿನ ನಿಮಗೆ ಒಂದು ಮೆಥಡ್ನ ಕೂಡ ತಿಳಿಸ್ಕೊಡ್ತೀನಿ ನೀವು ಇಲ್ಲಿಂದ ಟೆಲಿಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಎಲ್ಲಿಗೂ ಕೂಡ ಹೋಗಬೇಕಲ್ಲ ಒಂದು ಪರ್ಟಿಕ್ಯುಲರ್ ಆಗಿರೋ ಪ್ಲೇಸ್ನ ತಿಳಿಸ್ಕೊಡ್ತೀನಿ ಅಲ್ಲಿಂದ ನೀವೇನು ಮಾಡೋದು ಅರ್ನಿಂಗ್ನ ಮಾಡ್ಬೋದು ಇದರಲ್ಲಿ ಶಾರ್ಟ್ ಅಂಡ್ ಮಾಡಿರೋಂಥ ಲಿಂಕ್ನ ಶೇರ್ ಮಾಡಿಕೊಂಡು ಆ್ಯಂಡ್ ಈ ತಿಂಗಳಲ್ಲಿ ನಾನು ಯಾವುದೇ ರೀತಿಯಂಥ ಅರ್ನಿಂಗ್ನ ಮಾಡಿಲ್ಲ ಯಾಕಂದರೆ ನಾನು ಈ ತಿಂಗಳಲ್ಲಿ ಇದನ್ನು ಯೂಸ್ ಕೂಡ ಮಾಡಿಲ್ಲ ಅದಕ್ಕೋಸ್ಕರ ನಾನಿಂದ ಯಾವುದೇ ರೀತಿಯಂಥ ಅರ್ನಿಂಗ್ನ ಮಾಡಿಲ್ಲ ಸೊ ಸ್ಟಿಲ್ ಇಟ್ಸ್ ಓಕೆ ನಾನು ಏನು ಮಾಡ್ತೀನಿ ಯೂಸ್ ಮಾಡ್ತಾ ಇರ್ತೀನಿ ಅವಾಗ ನನಗೆ ಸ್ವಲ್ಪ ಅರ್ನಿಂಗ್ ಆಗುತ್ತೆ ಫಸ್ಟ್ ಆಫ್ ಆಲ್ ಇದರದ್ದು ವಿಡ್ರಾಲ್ ಮೆಥಡ್ ಆ್ಯಂಡ್ ಪೇಮೆಂಟ್ ರಿಲೇಟೆಡ್ ಏನೇನು ಅಪ್ಡೇಟ್ ಇದೆ ಅದನ್ನು ತಿಳಿಸ್ಕೊಡ್ತೀನಿ ಇಲ್ಲಿಂದ ಥ್ರಿಲೈನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮೊಂದೇನಾಗುತ್ತೆ ಇಲ್ಲಿಂದ ಕೆಳಗಿಂದ ಒಂದು ಆಪ್ಷನ್ ಬರುತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಆಪ್ಷನ್ ಬರುತ್ತೆ ಪ್ರೊಫೈಲ್ ಅನ್ನೋದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿಂದ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಬಿಲ್ಲಿಂಗ್ ಅಡ್ರೆಸ್ನ ಫಿಲ್ ಮಾಡೋದಕ್ಕೆ ಹೇಳುತ್ತೆ ನಿಮ್ಮೊಂದು ನೇಮ್ ಇಮೇಲ್ ಅಡ್ರೆಸ್ ಇಮೇಲ್ ಅಡ್ರೆಸ್ ಕೇಳಲ್ಲ ನೇಮ್ ಕೇಳುತ್ತೆ ನಿಮ್ಮ ಅಡ್ರೆಸ್ ಕೇಳುತ್ತೆ ಸಿಂಪಲ್ ಆಗಿ ಅಡ್ರೆಸ್ ಪಿನ್ ಕೋಡ್ ಅದ್ರ ತೆಗೆ ಸಿಟಿ ಕಂಟ್ರಿ ಸ್ಟೇಟ್ ಇಂದ ಅದನ್ನು ಫಿಲ್ ಮಾಡ್ಕೊಳ್ಳಿ ಫಿಲ್ ಮಾಡಿದಂಥ ವಿಡ್ರಾಲ್ ಮೆಥಡ್ನಲ್ಲಿ ನಿಮಗೆ ಇಲ್ಲಿಂದ ತುಂಬ ಆಪ್ಷನ್ ಸಿಗುತ್ತೆ ಇಲ್ಲಿ ಕಾಣಿಸಿರ್ಬೋದು ಪೇಟಿಎಂ ಸಿಗುತ್ತೆ ಗೂಗಲ್ ಪೇ ಸಿಗುತ್ತೆ ಫೋನ್ ಪೇ ಈಸಿ ಇಲ್ಲಿಂದ ಕಾಣಿಸಿರ್ಬೋದು ಈಸಿ ಪೈಸಾ ಜಾಶ್ ಕ್ಯಾಶ್ USDT PKR ಈಸಿ ಈ ಸೇವಾ ಅದರ ಅಮೆಝಾನ್ ಈ ಗಿಫ್ಟ್ ಕಾರ್ಡ್ ಗೂಗಲ್ ಪ್ಲೇ ಗಿಫ್ಟ್ ಕಾರ್ಡ್ ಅಂದರೆ ನಮಗಿಲ್ಲಿಂದ ಇಂಡಿಯಾಗೆ ಯೂಸ್ ಆಗುವಂಥ ಕೆಲವೊಂದು ಪೇಮೆಂಟ್ ಮೆಥಡ್ಸ್ ಏನೇನು ಅಂದರೆ UPI ಇರ್ಬೋದು ಫೋನ್ಪೇ ಇರ್ಬೋದು ಗೂಗಲ್ ಪೇ ಇರ್ಬೋದು ಪೇಟಿಎಮ್ ಇರ್ಬೋದು ಅದೇ ರೀತಿ
ಮಾಡಬೇಕು ಅಂದ್ರೆ ಅದನ್ನ ಕೂಡ ನೀವು ಇನ್ನು ಇಲ್ಲಿಂದ ತಗೊಂಬಹುದು. ಬಟ್ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಇದರಿಂದ ಗೂಗಲ್ ಪೇ, ಫೋನ್ ಪೇ, UPI, ಪೇಟಿಎಂ ಬ್ಯಾಂಕ್, ಪೇಟಿಎಂನ ಯೂಸ್ ಮಾಡಿ ಬ್ಯಾಂಕ್ ಟ್ರಾನ್ಸ್ಫರ್ ನಮಗೆ ಬೇಕಾಗಿಲ್ಲ, ಪೇಪಾಲ್ ಕೂಡ ನಮಗೆ ಬೇಕಾಗಿಲ್ಲ. ಸೊ ಇಷ್ಟನ್ನ ನೀವು ಏನ್ಬಿಡ್ತು ಯೂಸ್ ಮಾಡೋದ್ರೆ ನಾಲ್ಕು ಆಪ್ಷನ್ ನಿಮಗೆ ಏನಾಗ್ತಿಲ್ಲ ಅಂದ್ರೆ ಸಿಗುತ್ತೆ. ಪೇಟಿಎಂ, ಗೂಗಲ್ ಪೇ, ಫೋನ್ ಪೇ, UPI ಇವುಗಳನ್ನ ಯೂಸ್ ಮಾಡ್ಕೊಂಡು ನೀವು ಇಲ್ಲಿಂದ ವಿಡ್ರಾಲ್ ಮಾಡ್ಬೋದು. ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ಗಡೆ ನಿಮಗೆ ವಿಡ್ರಾಲ್ ಮೆಥಡ್ಗೆ ಆಪ್ಷನ್ ಕೇಳುತ್ತೆ ಅಂದ್ರೆ ಮೆಥಡ್ ಸೆಲೆಕ್ಟ್ ಮಾಡಿದ್ರೆ ಮೇಲ್ಗಡೆ ಅದರದ್ದು ಈ ಅಕೌಂಟ್ ಅದು ಆಡ್ ಮಾಡಿ ಕೇಳುತ್ತೆ. UPIಗೆ ನೀವು ಫೋನ್ ನಂಬರ್ನ ಆಡ್ ಮಾಡ್ಬೋದು, ಗೂಗಲ್ ಪೇಗೆ ಅಂದ್ರೆ ನಿಮ್ಮೊಂದು UPI ಐಡಿನ ಆಡ್ ಮಾಡ್ಬೋದು, ಫೋನ್ ಪೇಗೆ UPI ಐಡಿನ ಆಡ್ ಮಾಡ್ಬೋದು, ಇಲ್ಲ ಫೋನ್ ನಂಬರ್ನ ಆಡ್ ಮಾಡ್ಬೋದು. ಪೇಟಿಎಂಗೆ ಅಂದ್ರೆ ನಿಮ್ಮೊಂದು ಫೋನ್ ನಂಬರ್ನ ಈಸಿಯಾಗಿ ಆಡ್ ಮಾಡ್ಕೊಬಹುದು, ಆಡ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿಂದ ಕೆಳಗಿಂದ ವಿಡ್ರಾಲ್ ಅಕೌಂಟ್ನ ಕೂಡ ಕೇಳುತ್ತೆ, ಇಲ್ಲೂ ಕೂಡ ಅಷ್ಟೇ UPI ಐಡಿ ಅದು ಇದು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಏನು ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಆ್ಯಂಡ್ ಮಿನಿಮಮ್ ವಿಡ್ರಾಲ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಇಲ್ಲಿಂದ ಕಾಣಿಸ್ತಿರ್ಬೋದು ಪೇಪಾಲ್ $5 ಇದೆ, ಬಿಕ್ಯಾಶ್ $10, ಇಂಡಿಯನ್ ಬ್ಯಾಂಕ್ ಟ್ರಾನ್ಸ್ಫರ್ $3 ಇದೆ, ಪೇಟಿಎಂ $3 ಇದೆ, ಗೂಗಲ್ ಪೇ ಕೂಡ $3 ಇದೆ, ಫೋನ್ ಪೇ ಕೂಡ $3, ಈ UPI ಕೂಡ $3 ಇದೆ. ಇನ್ನು ನೀವು ಇಲ್ಲಿಂದ USDT ಹೋಗ್ತೀರಾ ಅಂದರೆ ಮಿನಿಮಮ್ ವಿಡ್ರಾಲ್ $10 ಇದೆ. ಅದೇ ರೀತಿ ಅಮೆಝಾನ್ ಗಿಫ್ಟ್ ಕಾರ್ಡ್ ಇರೋ ಪ್ಲೇ ಗಿಫ್ಟ್ ಕಾರ್ಡ್ನ ನೀವು ತಗೊಂತೀರಾ ಅಂದರೆ $3 ನೀವು ಏನ್ಬೋದು ಇದನ್ನ ತಗೊಬೋದು. ತುಂಬಾ ಈಸಿ. ಇಲ್ಲಿಂದ ಈ ರೀತಿಯಾಗಿ ಏನ್ಬಿಡಿ ನಿಮ್ಮೊಂದು ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ದೇನ್ ಏನ್ ಮಾಡ್ಕೊಳ್ಳಿ, ಇಲ್ಲಿ ಬನ್ನಿ ವಿಡ್ರಾಲ್ ಮಾಡೋದಕ್ಕೆ ಸಿಂಪಲ್. ಇಲ್ಲಿಂದ ವಿಡ್ರಾ ಆಪ್ಷನ್ ಇದೆ, ವಿಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ನೀವು ಅದನ್ನ ಸೆಟ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ವಿಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದರಿಂದ ಏನಾಗುತ್ತೆ ನಿಮ್ಮ ಬ್ಯಾಲೆನ್ಸ್ ಶೋ ಮಾಡುತ್ತೆ. ಆ್ಯಂಡ್ ಇಲ್ಲಿಂದ ಕೆಳಗೆ ಬಂದರೆ ನೀವು ಏನ್ಬಿಡೋದು ವಿಡ್ರಾಲ್ ಆಪ್ಷನ್ ಏನಾಗುತ್ತೆ ನಿಮಗೆ ಸಿಗುತ್ತೆ. ಬಟ್ ಇದುವರೆಗೂ ಅಂದರೆ ಇಲ್ಲಿ ಬ್ಯಾಲೆನ್ಸ್ ಇಲ್ಲ, ಅದಕ್ಕೋಸ್ಕರ ನನಗೆ ವಿಡ್ರಾಲ್ ಬಟನ್ ಏನಾಗ್ತಾ ಇಲ್ಲ, ಶೋ ಆಗ್ತಾ ಇಲ್ಲ. ಅದೇ ರೀತಿಯಿಂದ ಕೆಳಗೆ ಬಂದರೆ ನಿಮ್ಮಿಂದ ಕೆಲವೊಂದು ಕೊಟ್ಟಿದ್ದಾರೆ ಪೆಂಡಿಂಗ್, ಅಪ್ರೂವ್ಡ್, ಕಂಪ್ಲೀಟ್, ಅದೇ ರೀತಿ ಕ್ಯಾನ್ಸಲ್ ಆ್ಯಂಡ್ ರಿಟರ್ನ್. ಇದ್ರ ಬಗ್ಗೆ ನೀವು ಏನ್ಬಿಡೋದು ರೀಡ್ ಮಾಡ್ಕೊಬೋದು. ಆ್ಯಂಡ್ ಸ್ಟಾಟಿಕ್ಸ್ಗೆ ಬಂದರೆ ಇಂದನು ಕೂಡ ಕೆಲವೊಂದು ಅನೌನ್ಸ್ಮೆಂಟ್ ನಿಮಗೆ ಏನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ. ಎಲ್ಲ ಕಾಣಿಸಿರ್ಬೋದು ಓಲ್ಡ್ ಡೇಟಾ ಡಿಲೀಟ್ ಆಗಿದೆ, ಅದು ಇದು ಇನ್ನೊಂದು ಮತ್ತೊಂದು ಅಂತ ಕೊಟ್ಟಿದ್ದಾರೆ. ಬಟ್ ಇಟ್ಸ್ ಓಕೆ, ಸ್ಟಿಲ್ ನಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇಲ್ಲಿಂದ ಕಾಣಿಸ್ತಿರ್ಬೋದು ನೆಕ್ಸ್ಟ್ ವಿಡ್ರಾ ಡೇಟ್ 21 May 1 PM to 22 May 1 PM ಅಂತ ಕೊಟ್ಟಿದ್ದಾರೆ. ಅಂದರೆ ಮಂತ್ಲಿ ಒನ್ ಟೈಮ್ ಮೇ ಬಿ ನೀವು ಇಲ್ಲಿಂದ ವಿಡ್ರಾಲ್ನ ಮಾಡ್ಬೋದು. 100% ಇದು ಪೇಮೆಂಟ್ನ ಕೊಡುತ್ತೆ. ಇದರಿಂದ ಇದು ಓಲ್ಡ್ ಅನೌನ್ಸ್ಮೆಂಟ್, ಇನ್ನೂ ಕೂಡ ಇದನ್ನು ಅಪ್ಡೇಟ್ ಮಾಡಲಾಗಿಲ್ಲ. ಬಟ್ ಸ್ಟಿಲ್ 21 ಜೂನ್ ಬಂದಾಗ ಏನು ಮಾಡ್ತಾರೆ ಇವರು ಇದನ್ನು ಅಪ್ಡೇಟ್ ಮಾಡೇ ಮಾಡ್ತಾರೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಇವರು ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಬಂತು ಅಂದರೆ ಟೆಲಿಗ್ರಾಮ್ನ ಜಾಯಿನ್ ಮಾಡ್ಬೋದು, ಅದ್ರ ತಗ್ಗಿ ಫೇಸ್ಬುಕ್ನ ಜಾಯಿನ್ ಮಾಡಿಕೊಂಡು ನಿಮ್ಮ ಪ್ರಾಬ್ಲಮ್ನ ಏನ್ಬಿಡ್ದು ಸಾಲ್ವ್ ಮಾಡ್ಕೊಬೋದು. ಇದರಿಂದ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇವ್ರನ್ನ ಫಾಲೋ ಮಾಡ್ಕೊಬೋದು. ಆ್ಯಂಡ್ ಇವಾಗ ಬನ್ನಿ ಮಾತಾಡೋಣ ಆ ಒಂದು ಸಿಂಗಲ್ ಪ್ಲಾಟ್ಫಾರ್ಮ್ ಯಾವುದರಲ್ಲಿ ನೀವು ಇದರಲ್ಲಿ ಶಾರ್ಟ್ ಮಾಡಿರೋ ಲಿಂಕ್ನ ಶೇರ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಬೋದು ಅನ್ನೋದು. ಸೊ ಈ ಪ್ಲಾಟ್ಫಾರ್ಮ್ ತುಂಬಾ ಪಾಪ್ಯುಲರ್ ಪ್ಲಾಟ್ಫಾರ್ಮ್, ನೀವು ಇದನ್ನ ಯೂಸ್ ಕೂಡ ಮಾಡ್ಬೋದು. ಆ ಒಂದು ಪ್ಲಾಟ್ಫಾರ್ಮ್ ಯಾವುದು ಅಂದರೆ Quora.com. ಬೇಕಂದ್ರೆ ನೀವು ಅಪ್ಲಿಕೇಶನ್ನ ಕೂಡ ಡೌನ್ಲೋಡ್ ಮಾಡ್ಬೋದು, ಇಲ್ಲ ಅಂದರೆ ನಿಮ್ಮೊಂದು Quora.com ವೆಬ್ಸೈಟ್ನ ಕೂಡ ಯೂಸ್ ಮಾಡ್ಕೊಬಹುದು. ಇಲ್ಲಾಂದ್ರೆ ನೀವು ಯಾವ ರೀತಿ ಅರ್ನಿಂಗ್ನ ಮಾಡಬೇಕು URL ಶಾರ್ಟ್ನರ್ನ ಯೂಸ್ ಮಾಡ್ಕೊಂಡು ಅದನ್ನು ನಿಮಗೆ ಇಲ್ಲಿ ನಾನು ಮೇಲ್ಮೇಲೆ ತಿಳಿಸ್ಕೊಡ್ತೀನಿ. ಫುಲ್ ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಇದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಖಂಡಿತವಾಗ್ಲೂ ನಿಮಗೆ ಏನಾಗುತ್ತೆ ವಿಡಿಯೋ ಸಿಗುತ್ತೆ. ಆ್ಯಂಡ್ ಇಲ್ಲಿಂದ ಅಕೌಂಟ್ನ ಕ್ರಿಯೇಟ್ ಮಾಡೋದು ಕೂಡ ತುಂಬಾ ಈಸಿ. ನೀವು ಈಸಿಯಾಗಿ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿದ ನಂತರ ನಿಮಗೆ ಇಲ್ಲಿಂದ ಕೆಲವೊಂದು ಕ್ವಶನ್ ಆ್ಯಂಡ್ ಆನ್ಸರ್ ಸಿಗುತ್ತೆ, ನಿಮಗೆ ಗೊತ್ತಿರ್ಬೋದು. ಇಲ್ಲ ನಿಮಗೆ Quora ರೆಕಮೆಂಡ್ ಕೂಡ ಮಾಡುತ್ತೆ. ಇಲ್ಲಿಂದ ನಿಮಗೆ ಇಲ್ಲಿ ಕಾಣಿಸಿರ್ಬೋದು ರೈಟ್ ಆಪ್ಷನ್, ಇಲ್ಲಿ ಕ್ಲಿಕ್ ಮಾಡೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಫಾರ್ ಯು, ಇಲ್ಲಿಂದ ನನಗೆ ಕೊಟ್ಟಿದ್ದಾರೆ ಅಂದರೆ ವಾಟ್ ಆರ್ ಟಿಪ್ಸ್ ಫಾರ್ ವೆಯ್ಟ್ ಲಾಸ್. ನಿಮಗೆ ಮೇನ್ ಆಗಿ ಟಾರ್ಗೆಟ್ ಮಾಡಿ ವೆಯ್ಟ್ ಲಾಸ್, ಯೋಗ, ಅದೇ ರೀತಿಯಾಗಿ ಏನು ಎಕ್ಸಸೈಸಸ್, ಅದೇ ರೀತಿಯಾಗಿ ಜಿಮ್, ಬಾಡಿ ಬಿಲ್ಡಿಂಗ್, ಫಿಟ್ನೆಸ್, ಹೆಲ್ತ್, ಈ ರೀತಿಯಾಗಿರೋಂಥ ಕಂಟೆಂಟ್ನ ನೀವು ಇಲ್ಲಿಂದ ಟಾರ್ಗೆಟ್ನ ಮಾಡ್ಬೋದು. ಸಿಂಪಲ್ ಆಗಿ ಇಲ್ಲಿ ಕಾಣಿಸ್ಬೋದು ನನಗೆ ಹೆಲ್ತ್ ರಿಲೇಟೆಡ್ ತುಂಬಾ ಏನು ಕೇಳ್ತಾ ಇದೆ ಅಂತ ಕ್ವಶನ್ಸ್ ಇದೆ. ಇಲ್ಲಿ ನೀವು ಕಾಣಿಸ್ಬೋದು ರಿಕ್ವೆಸ್ಟ್ ಫ್ರಮ್ Quora, ಅಂದರೆ Quora ಕಾರ್ಡ್ ಅಂದರೆ ರಿಕ್ವೆಸ್ಟ್ ಬಂದಿರೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು, ಕ್ಲಿಕ್ ಮಾಡಿ ನೀವು ಏನ್ಬಿಡ್ದು ಆನ್ಸರ್ನ ಮಾಡಬೇಕಾಗುತ್ತೆ. ಫುಲ್ ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಇದ್ರೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಏನು ಆನ್ಸರ್ ಮಾಡ್ತೀನಿ ಆನ್ಸರ್ ಮೇಲೆ ಕ್ಲಿಕ್ ಮಾಡಿ ನಿಮಗಿಂದ ಬರೆಯುವಂಥ ಆಪ್ಷನ್ ಏನಾಗುತ್ತೆ ಸಿಗುತ್ತೆ. ಇಲ್ಲಿಂದ ಫಾರ್ ಎಕ್ಸಾಂಪಲ್ ನಾನು ಈ ರೀತಿಯಾಗಿ ಆನ್ಸರ್ನ ಮಾಡ್ತೀನಿ ಅಂದರೆ ಈ ರೀತಿಯಾಗಿ ಬರಿತೀನಿ. ಆ್ಯಂಡ್ ಇದು ಆನ್ಸರ್ ಏನು ಬರಿತೀನಿ ಅದ್ರ ಮಿಡ್ಲಲ್ಲಿ ನಾನು ಲಿಂಕ್ನ ಏನು ಮಾಡ್ತೀನಿ ಬೈಂಡ್ ಮಾಡ್ತೀನಿ. ಯಾವ ರೀತಿ ಅಂದರೆ ಯಾವುದಾದ್ರೂ ಒಂದು ಅಕ್ಷರದ ಮೇಲೆ ಅಂದರೆ ಒಂದು ವರ್ಡ್ ಮೇಲೆ ನಿಮಗೆ ಲಿಂಕ್ನ ಹಾಕ್ಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎ ಆಪ್ಷನ್ ಏನು ಕಾಣಿಸೋದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಆಪ್ಷನ್ ಕಾಣಿಸಿರ್ಬೋದು ಲಿಂಕ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವುದೋ ಒಂದು ಲಿಂಕ್ನ ಹಾಕೊಂಡು ಏನು ಮಾಡೋದಿಲ್ಲ, ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಇದೇನಾಗುತ್ತೆ ವರ್ಡ್ ಏನಾಗುತ್ತೆ ಲಿಂಕ್ಗೆ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಅಲ್ಲಿಂದ ನಿಮಗೆ ಕ್ಲಿಕ್ಸ್ ಏನಾಗುತ್ತೆ ಬರುತ್ತೆ. ನಾನೇನು ಮಾಡ್ತೀನಿ ನಿಮ್ಮಿಂದ ಕ್ಲಿಯರ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಾನು ಹಾಕಿರೋಂಥ ಒಂದು ಆನ್ಸರ್ನ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾಕಂದರೆ ಅದರಲ್ಲಿ ನೀವು ನೋಡ್ಬೋದು Quora-ದಿಂದ ನಿಮಗೆ ವ್ಯೂಸ್, ನಿಮ್ಮೊಂದು ಆನ್ಸರ್ಗೆ ವ್ಯೂಸ್ ಬರುತ್ತಾ ಇಲ್ವಾ ಅನ್ನೋದು. ಸೊ ಇಲ್ಲಿಂದ ನಾನು ಏನು ಮಾಡ್ತೀನಿ ಇಂದ ಕೆಳಗೆ ಬರ್ತೀನಿ. ಕೆಳಗೆ ಬಂದರೆ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಲೂಸ್ ವೆಯ್ಟ್ ಟಿಪ್ಸ್ದು ನಾನೊಂದು ಏನು ಮಾಡಿದ್ದೆ, ಇಲ್ಲಿಂದ ಒಂದು ಆರ್ಟಿಕಲ್ನ ಹಾಕಿದ್ದೆ. ಆ್ಯಂಡ್ ಇದರಲ್ಲಿ ವ್ಯೂಸ್ನ ಕಾಣಿಸ್ತಾ ಇರ್ಬೋದು 199 ವ್ಯೂಸ್ ಬಂದಿದೆ. ಅಂದರೆ ಇದರಲ್ಲಿ ಮಿನಿಮಮ್ ಟು ಮಿನಿಮಮ್ ನನಗೆ ಒಂದು 50-60 ಕ್ಲಿಕ್ ಅಂತೂ ಬಂದೇ ಇರುತ್ತೆ. ನಾನು ಜಾಸ್ತಿ ಇದರಲ್ಲಿ ಕೆಲಸ ಮಾಡಿಲ್ಲ. ಆ್ಯಂಡ್ ನಾನಿಲ್ಲ ಲಿಂಕ್ನ ಏನು ಮಾಡಿದ್ದೀನಿ ಬೈಂಡ್ ಮಾಡಿದ್ದೀನಿ ಕಾಣಿಸ್ಬೋದು ಲರ್ನ್ ಮೋರ್ ದಿಸ್ ಇನ್ ದಿಸ್ ಇ ಬುಕ್ ಅಂತ.
ಲೆಫ್ಟ್ ಮಡತಿಲ್ ಕಾಣಿಸಿರಬಹುದು tnplinks.com. ನಾನು ಬೇರೆ ಒಂದು URL ಶಾರ್ಟ್ನರ್ ನ ಯೂಸ್ ಮಾಡಿದ್ದೆ TNP ಆಡ್ಸ್ ಅದು. ಸೋ ನೀವು ಏನ್ಬಹುದು ಈ ರೀತಿಯಾಗಿ ಯೂಸ್ ಮಾಡ್ಕೊಬಹುದು. ಇಲ್ಲೂ ಕೂಡ ಒಂದು ಲಿಂಕ್ ಇದೆ, ಇಲ್ಲಿ ಕಾಣಿಸಿರಬಹುದು ಗೆಟ್ ದಿಸ್ ಇ ಬುಕ್ ಅಂತ. ಇಲ್ಲೂ ಕೂಡ ನೀವು ಏನ್ಬಹುದು ಈ ರೀತಿಯಾಗಿ ನೀವು ಏನ್ಬಹುದು ಲಿಂಕ್ ಗಳನ್ನ ಬೈಂಡ್ ಮಾಡಿ ನೀವು ಯಾವ್ದೇ ರೀತಿಯಂತ ಫೇಸ್ಬುಕ್, ವಾಟ್ಸ್ಆಪ್, ಟೆಲಿಗ್ರಾಮ್ ಅದು ಇದು ಇನ್ನೊಂದು ಮತ್ತೊಂದು ಶೇರ್ ಮಾಡದೆ Quora.com ಮುಖಾಂತರ ಈಸಿಯಾಗಿ ಅರ್ನಿಂಗ್ ನ ಮಾಡ್ಕೊಬಹುದು. ಫುಲ್ ಡೀಟೇಲ್ಡ್ ವಿಡಿಯೋ ಬೇಕು. ಕೋರಾದಲ್ಲಿ ನೀವು ಯಾವ ರೀತಿ ಆನ್ಸರ್ ನ ಕೊಡ್ತೀರಾ ಆನ್ಸರ್ ಕೂಡ ನೀವು ಬರೀಬೇಕಾಗಿಲ್ಲ. ನೀವು ಕಮೆಂಟ್ ಮಾಡಿದ್ರೆ ಕೋರಾದಲ್ಲಿ ಯಾವ ರೀತಿ ಆನ್ಸರ್ ನ ಬರೀಬೇಕು, ಯಾವ ರೀತಿ ಆನ್ಸರ್ ಸಿಗುತ್ತೆ, ಎಲ್ಲಿಂದ ಆನ್ಸರ್ ಸಿಗುತ್ತೆ, ನಿಮಗೆ ಇ ಬುಕ್ ಗಳನ್ನ ಪ್ರೊವೈಡ್ ಮಾಡೋದಕ್ಕೆ ಇ ಬುಕ್ ಎಲ್ಲಿಂದ ಸಿಗುತ್ತೆ, ಪ್ರತಿಯೊಂದು ಡೀಟೇಲ್ ವಿಡಿಯೋ ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ವಿಡಿಯೋನ ತಂದು ಕೊಡ್ತೀನಿ. ಸೊ ಗೈಸ್ ಈ ಒಂದು ವಿಡಿಯೋದಲ್ಲಿ ಇಷ್ಟ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಫಸ್ಟ್ ಟೈಮ್ ಬಂದಿರ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ನಮ್ಮ ಚಾನಲ್ನಲ್ಲಿ ನಿಮಗೆ ಇದೇ ರೀತಿಯಂತ ಅಮೇಝಿಂಗ್ ವಿಡಿಯೋಗಳು ಸಿಗ್ತಾ ಇರುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.